ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಬಿಜೆಪಿಗೆ ಸಿಕ್ಕ ವಿಜಯ ಸಾರಥಿ ಕಮಲ ನಾಯಕರು ಹೇಳಿದ್ದೇನು ಹದಿನೈದಕ್ಕೆ ವಿಜಯೇಂದ್ರ ಪದಗ್ರಹಣ ಹದಿನೇಳಕ್ಕೆ ವಿಪಕ್ಷ ನಾಯಕ ನಾಯಕ ನಾನೇನು ಸನ್ಯಾಸಿ ಅಲ್ಲ ಪರೋಕ್ಷ ಅಸಮಾಧಾನ ಹೊರಹಾಕಿದ ಸಿಟಿ ರವಿ ಹತ್ತು ಕರೆದು ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಎಂದ ಶೆಟ್ಟರ್ ಇಂಡೋ ಡಚ್ಚರ್ ಆಫ್ ಐದ್ ಕೆ ಚಿನ್ನಸ್ವಾಮಿ ಅಂಗಳ ಸಜ್ಜು ಎಸ್ ವೀಕ್ಷಕರೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಪ್ರಮುಖ ಸುದ್ದಿ ವಿಜಯ ಸಾರಥಿ ವಿಜೇಂದ್ರಾಗೆ ಪಟ್ಟಾಭಿಷೇಕ ಬಿವೈ ವಿಜಯೇಂದ್ರ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದ ತಡ ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ ಈ ಬೆನ್ನಲ್ಲೇ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಅಲ್ಲದೆ ನೂತನ ರಾಜ್ಯಾಧ್ಯಕ್ಷರು ಪದಗ್ರಹಣ ಕಾರ್ಯಕ್ರಮಕ್ಕೂ ಸಿದ್ಧತೆ ನಡೆಸಲಾಗುತ್ತಿದೆ ವಿಜೇಂದ್ರ ಅವರು ನೂತನ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣವನ್ನು ನವೆಂಬರ್ ಹದಿನೈದು ಅಥವಾ ಹದಿನಾರರಂದು ವಹಿಸಿಕೊಳ್ಳಲಿದ್ದಾರೆ ಅನ್ನೋದು ತಿಳಿದು ಬಂದಿತ್ತು ಆದರೆ ಹದಿನೈದೇ ಆಲ್ಮೋಸ್ಟ್ ಫೈನಲ್ ಮಾತುಗಳು ಕೇಳಿ ಬರ್ತಾ ಇದೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲು ಸಿದ್ಧತೆ ನಡೆಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಪದಗ್ರಹಣಕ್ಕೆ ಬಿ ವೈ ವಿಜಯೇಂದ್ರ ಸಜ್ಜಾಗಿದ್ದಾರೆ ಹೈಕಮಾಂಡ್ ಸಾಕಷ್ಟು ಅಳೆದು ತೂಗಿ ಮತ್ತೆ ಲಿಂಗಾಯತ ನಾಯಕನನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ದು ಬಿ ಎಸ್ ಯಡಿಯೂರಪ್ಪ ತಂದುಕೊಟ್ಟ ವರ್ಚಸ್ಸನ್ನೇ ಅವರ ಮಗನು ತಂದು ಕೊಡಬಹುದು ಎನ್ನಲಾಗಿದೆ ಏನೋ ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರು ಧವಳಗಿರಿ ನಿವಾಸಕ್ಕೆ ಆಗಮಿಸಿ ವಿಜಯೇಂದ್ರಗೆ ಶುಭ ಹಾರೈಸಿದ್ದಾರೆ ಇವತ್ತು ಬಿ ವೈ ವಿಜಯೇಂದ್ರ ಅವರು ಒಬ್ಬರು ಯುವಕರು ನ್ಯಾಯವಾದಿಗಳು ಮತ್ತು ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾಗಿ ಎದುರಿಸುವಂಥ ಶಕ್ತಿ ಇರುವಂಥವ್ರು ಮತ್ತು ದೂರದೃಷ್ಟಿ ರಾಜಕೀಯ ಮುತ್ಸದ್ದಿತನ ನಮ್ಮ ಹಿರಿಯರಾಗಿರುವಂಥ ಯಡಿಯೂರಪ್ಪನವ್ರ ಮಾರ್ಗದರ್ಶನ ಎಲ್ಲರನ್ನ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅನ್ನೋ ಥರ ಅವ್ರು ಬಂದಿದ್ದಾರೆ ಸರ್ ಗುರು ಇಲ್ಲ ಅಂದರೂ ಕೂಡ ಏಕಲವ್ಯ ವಿದ್ಯೆ ಕಲ್ತಿಲ್ವೇ ಹಂಗೆ ನಮಗೆ ಯಾರಿಲ್ಲ ಅಂದರೂ ಕೂಡ ಪಕ್ಷದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾಯಿದ್ರು ಆದರೂ ಒಂದು ಗುರು ಬೇಕು ಇವತ್ತು ಅಧ್ಯಕ್ಷರನ್ನ ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ನಮ್ಮ ರಾಜ್ಯ ನಾಯಕರ ಸಲಹೆ ಮೇರೆಗೆ ಇವತ್ತು ಒಬ್ಬ ಯುವಕನನ್ನು ಆಯ್ಕೆ ಮಾಡಿದ್ದಾರೆ ಸವಾಲುಗಳು ಸಾಕಷ್ಟು ನಮ್ಮ ಮುಂದೆ ಇದೆ ಯಾಕಂದರೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂಡ ನಾವು ಇದ್ದು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ರಾಜ್ಯಾಧ್ಯಕ್ಷರು ಮಾಡಿಲ್ಲ ವಿರೋಧ ಪಕ್ಷದ ನಾಯಕರು ಮಾಡಿಲ್ಲ ಅಂಥೇಳಿ ಅದೊಂದನ್ನೇ ಸಾಕಷ್ಟು ಟೀಕೆಗಳನ್ನು ಮಾಡಿ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಸ್ವಲ್ಪ ಅಸಮಾಧಾನ ಇತ್ತು ಆದರೆ ಇವತ್ತು ಅದು ನಿವಾರಣೆ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ನಾಲ್ಕೂವರೆ ವರ್ಷ ಚುನಾವಣೆಗಳು ವಿಧಾನಸಭೆ ಆದರೆ ಅದಕ್ಕೆ ಮೊದಲು ಬರ್ತಕ್ಕಂಥ ಭಾಳ ಪ್ರಮುಖವಾದಂಥದ್ದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಏನೇ ಇದ್ದರೂ ಕೂಡ ಕೇಂದ್ರ ಸಹ ಚುನಾವಣೆಯಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ಗು ಜೆ ಡಿ ಬೇರೆ ಬೇರೆ ಪಕ್ಷದವರು ಕೂಡ ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೊಡ್ತಾರೆ ಯಾಕಂದರೆ ಅದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರಿಗೆ ಒಲವಿರ್ತಕ್ಕಂಥ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಕೂಡ ತಂದಿದೆ ಈಗಲೇ ನೋಡಿರ್ಬೋದು ನೀವು ನಿನ್ನೆಯಿಂದ ಕೂಡ ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಜಾತ್ಯಾತೀತವಾಗಿ ಎಲ್ಲ ಜಾತಿಯ ಮುಖಂಡರುಗಳು ಕೂಡ ಬಂದು ಅವರನ್ನು ಅಭಿನಂದಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಅವರ ಜನಪ್ರಿಯತೆಯನ್ನು ಕೂಡ ತೋರಿಸ್ತದೆ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವು ರಾಷ್ಟ್ರದ ನಾಯಕರು ಹಾಗೂ ರಾಜ್ಯದ ನಾಯಕರು ಏನು ಒಂದು ಡಿಸಿಷನ್ ತಗೊಂಡು ಅಬ್ಬಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ವಿ ವೈ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಮುಂದೆ ಬರ್ತಕ್ಕಂಥ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಲೋಕಸಭಾ ಎಲೆಕ್ಷನಲ್ಲಿ ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಹೆಸರು ಮುಂದಿನ ಸುದ್ದಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ ನಂತರ ಪಕ್ಷದ ಹೈಕಮಾಂಡ್ ನವೆಂಬರ್ ಹದಿನೇಳರಂದು ವಿಧಾನಸಭೆಯ ಉಭಯ ಸದನಗಳ ಪ್ರತಿಪಕ್ಷ ನಾಯಕರನ್ನ ಹೆಸರನ್ನು ಘೋಷಿಸಲು ನಿರ್ಧರಿಸಿದೆ ಮುಂದಿನ ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಅದಕ್ಕೆ ಕೇಂದ್ರದಿಂದ ವೀಕ್ಷಕರು ಬರಲಿದ್ದಾರೆ ಪ್ರತಿಪಕ್ಷ ನಾಯಕನ ಆಯ್ಕೆ ನಡೆಯಲಿದೆ ಎಂದು ನೂತನ ಅಧ್ಯಕ್ಷ ವಿಜಯೇಂದ್ರ ಶುಕ್ರವಾರವೇ ತಿಳಿಸಿದರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ ನಾಯಕನಿಗೆ ಮಣೆ ಹಾಕಿದ ಕಾರಣ ಪಕ್ಷ ಒಕ್ಕಲಿಗ ಅಥವಾ ಇತರೆ ಹಿಂದುಳಿದ ವರ್ಗಗಳ ಒಬಿಸಿ ನಾಯಕರನ್ನು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಬಹುದು ಎನ್ನಲಾಗಿದೆ ವಿಧಾನಸಭೆ ಚುನಾವಣೆ ಘೋಷಣೆಯಾದ ಸುಮಾರು ಆರು ತಿಂಗಳ ನಂತರ ಬಿಜೆಪಿ ವಿಜೇಂದ್ರ ಅವರ ಹೆಸರನ್ನ ಪ್ರಕಟಿಸಿತ್ತು ಇದೀಗ ಉಭಯ ಸದನಗಳಲ್ಲಿ ಪ್ರತಿಪಕ್ಷ ನಾಯಕರ ನೇಮಕ ವೇದಿಕೆ ಸಜ್ಜಾಗಿದ್ದು ನವೆಂಬರ್ ಹದಿನೇಳರಂದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಹೈಕಮಾಂಡ್ ಕಳುಹಿಸಿದ ವೀಕ್ಷಕರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ ಎಂದು ವಿಜೇಂದ್ರ ಹೇಳಿದ್ದಾರೆ ಮುಂದಿನ ಶುಕ್ರವಾರ ಸಂಜೆ ಸಭೆ ನಿಗದಿಯಾಗಿದ್ದು ಅದೇ ದಿನ ವಿರೋಧ ಪಕ್ಷದ ನಾಯಕರ ಹೆಸರನ್ನು ಹೈಕಮಾಂಡ್ ನೇಮಿಸಲಿದೆ ಹಾಗಾದ್ರೆ ಒಕ್ಕಲಿಗ ಸಮುದಾಯಕ್ಕೆ ನೀಡಲು ಹೈಕಮಾಂಡ್ ನಿರ್ಧರಿಸಿದ್ರೆ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಥವಾ ಆರ್ ಅಶೋಕ್ ಅಥವಾ ಆರ್ ಜ್ಞಾನೇಂದ್ರ ಮುಂಚೂಣಿ ರೇಸ್ನಲ್ಲಿದ್ದಾರೆ ಸಿ ನಾಯಕರಿಗೆ ಅಂದರೆ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎಸ್ ಆರು ತಿಂಗಳಿಂದ ಸರ್ಕಾರದವರು ಅಂದ್ರೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು ಬಿಜೆಪಿಗೆ ಗುರುವೂ ಇಲ್ಲ ಬಿಜೆಪಿಗೆ ಗುರಿಯೂ ಇಲ್ಲ ಈ ಕಡೆ ವಿರೋಧ ಪಕ್ಷದ ನಾಯಕನೂ ಇಲ್ಲ ಈ ಕಡೆ ರಾಜ್ಯಾಧ್ಯಕ್ಷನೂ ಇಲ್ಲ ಅಂತ ಇದೀಗ ಲೇಟ್ ಆದರೂ ಲೇಟೆಸ್ಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಹೀಗಾಗಿ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿದರೆ ಸೂಕ್ತ ಆಯ್ಕೆ ಅವರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿವೆ ಯಡಿಯೂರಪ್ಪ ಅವರ ಹೆಸರನ್ನು ಅವರ ಹೆಸರಿಗೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಪಕ್ಷದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕಾದ ಅನಿವಾರ್ಯತೆ ವಿಜೇಂದ್ರಗೆ ಈ ರಿ ವಿಜೇಂದ್ರವ್ರಿಗೆ ಇದು ರಾಜಕೀಯ ಅನ್ನೋದು ಇದು ಚೆಸ್ ಅಲ್ಲ ಸ್ಮಾರ್ಟ್ ಪಾನ್ ಮೂನ್ ಮಾಡಿದೆ ಅನ್ನೋಕ್ಕಾಗಲ್ಲ ಇದೊಂಥರ ಫುಟ್ಬಾಲ್ ಒದ್ ಗಂಡು ಒದ್ ಎಲ್ಲರಿಗೂ ಸಮಾಧಾನ ಮಾಡ್ಕಂಡು ಮಾಡ್ಕಂಡು ಮಾಡ್ಕಂಡೋಗಿ ಗೋಲ್ ಮುಟ್ಟಬೇಕು ಹಾಗಾದಲ್ಲಿ ಮಾತ್ರ ವಿಜೇಂದ್ರ ಅವರು ಚಾಣಾಕ್ಷ ಆಗೋಕೆ ಸಾಧ್ಯ ಹೀಗಾಗಿ ವಿಭಕ್ಷ ನಾಯಕರನ್ನ ಕೂಡ ಇದೇ ಮುಂದೆ ಬರುವಂಥ ಶುಕ್ರವಾರ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಯತ್ನಾಳರ ಹೆಸ್ರು ಕೇಳಿ ಬರ್ತಿತ್ತು ಯಾಕೋ ಸೈಲೆಂಟ್ ಸಿಟಿ ಅವರು ಅದಾಗಲೇ ಗರ್ರ ಅಂತ ಅವ್ರೆ ಬಯ ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೇಳಿ ಬರ್ತಾಯಿತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರಾದರು ಇದೀಗ ವಿಪಕ್ಷ ನಾಯಕ ಯಾರು ಅನ್ನೋ ಚರ್ಚೆಗಳು ಶುರುವಾಗಿದೆ ಅಶ್ವಥ್ ನಾರಾಯಣವರ ಅಶೋಕ್ ಅವರ ಸಿ ಪಿ ಯೋಗೇಶ್ವರ ಇದ್ದರು ನಾನು ಮಾಡ್ತೀನಿ ಅಂತಾರೆ ಸೋಮಣ್ಣ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸುನೀಲ್ ಕುಮಾರ್ ಬೊಮ್ಮಾಯಿಯವರು ಮಾಡಿದ ತಪ್ಪೇನು ಎಲ್ಲ ಸಮಸ್ಯೆಗಳ ನಡುವೆ ಯಾರನ್ನು ನೇಮಿಸ್ತಾರೆ ವೀಕ್ಷಕರು ಹೈಕಮಾಂಡು ಅಥವಾ ರಾಜ್ಯ ನಾಯಕರು ಅಂತ ಕಾದು ನೋಡಬೇಕು ಎಸ್ಸಿನ ಮುಂದಿನ ಸುದ್ದಿ ಬಹಳ ದಿನಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸೂಕ್ತ ಸಮಯದಲ್ಲಿ ರಾಜ್ಯಾಧ್ಯಕ್ಷರು ನೇಮಕ ಮಾಡಿದ್ದಾರೆ ವಿಜಯೇಂದ್ರ ನೇಮಕ ನಿರೀಕ್ಷೆಯಲ್ಲಿ ಇರಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ವಿಜಯೇಂದ್ರ ನೇಮಕದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ನೀವು ಯಾರನ್ನ ಬೇಕಾದರೂ ಕೇಳಿ ನೋಡಿ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಎಂದು ನಾನು ಒಂದು ದಿನವೂ ದೆಹಲಿಗೆ ಹೋಗಿ ಕೇಳಿರಲಿಲ್ಲ ಹೈಕಮಾಂಡ್ ಮುಂದೆ ಮನವಿ ಮಾಡಿರಲಿಲ್ಲ ಹಲವು ವಿಚಾರಗಳನ್ನು ಅಳೆದು ತೂಗಿ ಹೈಕಮಾಂಡ್ ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಜೊತೆಗಿದೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಸಮಾಜದ ಬೆಂಬಲ ಇನ್ನೂ ಹೆಚ್ಚು ಸಿಗಲಿದೆ ಮುಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಿಸಿ ಅವರಿಗೆ ಒಳ್ಳೆಯ ಉಡುಗೊರೆ ಕೊಡಬೇಕೆಂಬುದು ನಮ್ಮ ಗುರಿಯಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡುವುದಾಗಿ ಯಡಿಯೂರಪ್ಪ ಹೇಳಿದರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮಾಡಿದ್ದರಿಂದ ಪಕ್ಷದ ಕೆಲವು ಹಿರಿಯ ನಾಯಕರಿಗೆ ಇರಿಸು ಮುರುಸಾಗಿದೆ ಎಂದು ಹೇಳಲಾಗ್ತಿದೆ ವಿಸೋಮಣ್ಣ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು ಇವರಿಬ್ಬರನ್ನು ದೂರವಾಣಿ ಕರೆ ಮಾಡಿ ವಿಜೇಂದ್ರಗೆ ಶುಭ ಕೋರಿದ್ದಾರೆ ಅಂತ ಹೇಳಿದರು ಶುಭ ಕೋರಲೇಬೇಕು ಮತ್ತೆ ಮಾಡೋಕ್ಕೈತೆ ಯಡಿಯೂರಪ್ಪ ಅವರು ನಾನು ಯಾವತ್ತೂ ಕೂಡ ಹೈಕಮಾಂಡ್ ಮುಂದೆ ನನ್ನ ಮಗನಿಗೆ ಅಥವಾ ನನ್ನ ಕುಟುಂಬಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಿ ಅಂತ ನಾನು ಎಲ್ಲೂ ಕೇಳ್ಕಂಡಿಲ್ಲ ಇದು ಅವರೇ ಮಾಡಿರುವಂಥ ಆಯ್ಕೆ ಇದರಿಂದ ಒಂದಷ್ಟು ಜನಕ್ಕೆ ಬೇಸರ ಆಗಿರ್ಬೋದು ಇದರಿಂದ ಒಂದಷ್ಟು ಜನಕ್ಕೆ ಅಸಮಾಧಾನ ಇರ್ಬೋದು ಆದರೆ ಅವೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ತಾಕತ್ತು ವಿಜೇಂದ್ರ ಆಗಿದೆ ಆ ಕಲೆಗಾರಿಕೆ ಅವ್ರಿಗೆ ಗೊತ್ತಿದೆ ಹೀಗಾಗಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ ಅಂತ ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಯಡಿಯೂರಪ್ಪ ಅವರು ಹೇಳೋರೆ ಅರ್ ನಾನೇ ನಿರೀಕ್ಷಿಸಿರಲಿಲ್ಲ ನೀವು ಯಾರನ್ನ ಬೇಕಾದ್ರೂ ಕೇಳ್ಕೊ ಬನ್ನಿ ನಾನು ಈ ಬಗ್ಗೆ ಚರ್ಚೆನೇ ಮಾಡಿಲ್ಲ ನನಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳು ಬರಬೇಕು ಬಿ ಜೆ ಪಿಗೆ ಅದಷ್ಟೇ ನನ್ನ ಉದ್ದೇಶ ಆಗಿತ್ತು ನಾನು ಅವ್ರನ್ನ ಗೆಲ್ಲಿಸಿ ಇವ್ರು ಗೆಲ್ಸಿ ಇವ್ರ ನೇಮಿಸಿ ನಾನೆಲ್ಲೂ ಹೇಳಿಲ್ಲ ಸೋಮಣ್ಣ ಅವರು ಕೂಡ ಫೋನ್ ಮಾಡಿ ಕರೆ ಮಾ ಕರೆ ಮಾಡ್ಬಿಟ್ಟು ಹೇಳಿದ್ರು ವಿಶ್ ಮಾಡಿದ್ರು ಯತ್ನಾಳ್ ಅವರು ಕೂಡ ವಿಶ್ ಮಾಡಿದ್ರು ಹೀಗಾಗಿ ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ ಸಹಜ ಒಂದಷ್ಟು ಜನಕ್ಕೆ ಬೇಸರ ಮನಸ್ತಾಪ ಇಲ್ಲ ಆದರೆ ಅಲ್ಟಿಮೇಟಾಗಿ ರಿಸಲ್ಟ್ ಮುಖ್ಯ ಹೀಗಾಗಿ ವಿಜಯೇಂದ್ರ ರಿಸಲ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದು ಯಡಿಯೂರಪ್ಪ ಅವರು ಕೂಡ ಹೈಕಮಾಂಡ್ ಇರ್ತಾರೆ ಸರಿಯಾಗಿದೆ ಅಂತ ಒಂಥರ ಹೆಂಗೆ ಅಂದರೆ ಈಗ ವಿಜಯೇಂದ್ರ ಅವರೇ ಆ್ಯಕ್ಟಿವ್ ಆಗಬೇಕು ಯಡಿಯೂರಪ್ಪ ಅವರು ಆ್ಯಕ್ಟಿವ್ ಆಗಬೇಕು ಅಟ್ ಎ ಟೈಮ್ ಇಬ್ಬರಿಗೂ ಕೀ ಕೊಟ್ಟಂಗೆ ಹೈಕಮಾಂಡು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಆ ಕೀ ಅನ್ನೋದನ್ನು ನೋಡಬೇಕು ಹೆಸಿನ ಮುಂದಿನ ಸುದ್ದಿ ನೂತನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಆಯ್ಕೆಯಿಂದ ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಶುಭಾಶಯ ಬೆಂಬಲಿಗರ ಸಂಭ್ರಮದ ಮಧ್ಯೆ ವಿಜಯನ್ ರಾವರಿಗೆ ಮೊದಲ ದಿನವೇ ಅಸಮಾಧಾನದ ಬಿಸಿಯೂ ತಟ್ಟಿದೆ ಬಿಜೆಪಿ ನಾಯಕ ಮಾಜಿ ಸಚಿವ ಸಿಟಿ ರವಿ ಅವರು ವಿಜಯೇಂದ್ರ ಆಯ್ಕೆ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರಾವ್ ಅವರನ್ನ ಪಕ್ಷ ನೇಮಕ ಮಾಡಿದೆ ವೈಚಾರಿಕ ಭದ್ರತೆ ಜೊತೆಗೆ ಪಕ್ಷ ಕಟ್ಟುವ ಬೆಳೆಸುವ ಕೆಲಸವನ್ನ ಅವರು ಮಾಡಬೇಕಿದೆ ಪ್ರಮುಖವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಿಸುವ ಹೊಣೆಗಾರಿಕೆ ಅವರ ಮೇಲಿದೆ ಅವರು ಯಶಸ್ವಿ ಆಗಲಿ ಎಂದಿದ್ದಾರೆ ಪರೋಕ್ಷವಾಗಿ ತಮ್ಮ ಅಸಮಾಧಾನ ಸಿ ಸಿಟಿ ರವಿ ಅವರು ಬದಲಾಗದೇ ಇರೋದು ಕಾರ್ಯಕರ್ತರ ಅನ್ನೋದು ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಸಮಾಧಾನದ ಬಗ್ಗೆ ಈಗ ನಾನು ಏನೂ ಮಾತನಾಡಲ್ಲ ಈಗಾಗಲೇ ಸಾಕಷ್ಟು ಮಾತನಾಡಿದ್ದೇನೆ ಮೂವತ್ತೈದು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದೇನೆ ಬೂತ್ ಅಕ್ಷ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಜವಾಬ್ದಾರಿ ನಿರ್ವಹಿಸಿದ್ದೇನೆ ಈಗಾಗಲೇ ಬಹಳ ವಿಷಯ ಮಾತನಾಡಿದ್ದೆ ಈಗ ಏನಾದ್ರು ಮಾತನಾಡಿದರೆ ಅದು ನಮಗೆ ತಿರುಗು ಬಾಣ ಆಗುತ್ತೆ ಅಂದವರೇ ಅಲ್ಲದೆ ನಾನೇನು ಸನ್ಯಾಸಿ ಅಲ್ಲ ಎಂದು ಹೇಳುವ ಮೂಲಕ ಬಿ ಜೆ ಪಿ ಹಿರಿಯ ನಾಯಕ ಸಿ ಟಿ ರವಿ ಅವರು ಪರೋಕ್ಷವಾಗಿ ಅಧಿಕಾರದ ಆಕಾಂಕ್ಷೆ ಹೊರಹಾಕಿದ್ದಾರೆ ಎಲ್ಲ ಮಧ್ಯಪ್ರದೇಶಕ್ಕೆ ಎಲ್ಲ ಎಲೆಕ್ಷನ್ ಕೆಲಸದ ಮೇಲೆ ಹೋಗಿದ್ದರು ಬೆಂಗಳೂರಿಗೆ ಬತ್ತಿದಂಗೆ ಏರ್ಪೋರ್ಟ್ನಲ್ಲಿ ಶುರು ಮಾಡಿದ್ದು ಒಂದೇ ನಾನು ಮಾತಾಡಿದ್ದು ನನಗೆ ತಿರುಗ ಆಗುತ್ತೆ ಈ ಟೈಮಲ್ಲಿ ನಾನು ಮಾತಾಡೋದು ಸರಿಯಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂದರು ಅಲ್ಲದೆ ಮತ್ತೆ ಸುದ್ದಿಗೋಷ್ಠಿ ಮಾಬಿಟ್ಟು ನಾನೇನು ಸನ್ಯಾಸಿಯಲ್ಲ ಸಿ ಟಿ ರವಿಯವರಿಗೆ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಸಾಕಷ್ಟು ಚರ್ಚೆ ಆಗಿತ್ತು ಸಿಟಿ ಅವರು ಬೆಂಗಳೂರು ಅದೇ ಯಡಿಯೂರಪ್ಪ ಅವ್ರ ಮನೆಗೆ ಬಂದವ್ರು ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡಿದ್ರು ಕೆಲ ತಿಂಗಳಿಂದೆ ಆದರೆ ವಿಧಾನಸಭಾ ಚುನಾವಣೆಗೆ ಮೊದಲು ಅವರು ಕಿಚನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದರು ಎಲ್ಲ ನಿರ್ಧಾರಗಳು ನಮಗೆ ಕಿಚನ್ ಒಳಗೆ ಆಗಲ್ಲ ಅಂತ ಅದೇ ಕಿಚನ್ನಿಂದ ಇಡ್ಲಿ ಚಟ್ನಿ ಸರ್ವ್ ಮಾಡಿದ್ರು ವಿಜೇಂದ್ರ ಅವರು ಅಮಿತ್ ಶಾಗೆ ಅಮಿತ್ ಶಾ ಬೆಂಗಳೂರಿಗೆ ಬತ್ತಿದ್ದಂಗೆ ಯಡಿಯೂರಪ್ಪ ಅವ್ರಿಗೆ ಕೊಡಬೇಕಾಗಿದ್ದು ಬೊಕ್ಕೆನ ವಿಜೇಂದ್ರ ಅವ್ರು ಕೆಲಸಿಕೊಂಡ್ರು ವಿಜೇಂದ್ರವ್ರಿಗೆ ಬೊಕ್ಕೆ ಕೊಟ್ಟರು ಅಲ್ಲಿಂದ ಶುರುವಾಯಿತು ಇವೆಲ್ಲದರ ಬಳಿಕ ಸಿ ಟಿ ರವಿ ರಾಜ್ಯಾಧ್ಯಕ್ಷರಾಗ್ತಾರೆ ಅದಕ್ಕೆ ಅವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಡಿಸ್ಲಾಗಿದೆ ಅಂತ ಏನೂ ಆಗಿಲ್ಲ ನಾನೇನು ಸನ್ಯಾಸಿ ಅಲ್ಲ ಅಂತ ಹೇಳೋರೆ ನನಗೂ ಅಧಿಕಾರದ ಆಸೆ ಇದೆ ಅಂತ ಈಗ ದಕ್ಕದ್ದು ಸಿ ಟಿ ರವಿಯರಿಗೆ ಮುಂದೆ ದಕ್ಕುತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಏನೋ ಅಂತರ್ಲಾಂಗೆ ವಿಜೇಂದ್ರ ಪಡೆದಿದ್ದು ವಿಜೇಂದ್ರಗೆ ಇದೀಗ ಸದ್ಯ ಬಿ ಜೆ ಪಿಯಲ್ಲಿ ಶುರುವಾಗಿರುವಂಥ ಅಸಮಾಧಾನ ಎಸ್ಸಿನ ಮುಂದಿನ ಸುದ್ದಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಗೆ ನೂತನ ಸಾರ್ಯತೆ ಆಗಿದ್ದಾರೆ ವಿಧಾನಸಭಾ ಚುನಾವಣೆ ಮುಗಿದ ಆರು ತಿಂಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿರಲಿಲ್ಲ ದೆಹಲಿ ಬಿಜೆಪಿ ಹೈಕಮಾಂಡ್ ಈ ಆಯ್ಕೆ ಈಗ ಯಾಕೆ ಆಯ್ಕೆ ಮಾಡಿದೆ ಗೊತ್ತಾ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಈ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆಯಾದ ಬಗ್ಗೆ ಮಾತನಾಡಿದ್ದರು ಏನೋ ಹತ್ತು ಕರೆದು ಮಾಡಿರೋ ತರಹ ಕಾಣುತ್ತೆ ಒಂದು ರಾಜಕೀಯ ಪಕ್ಷವಾಗಿ ತಕ್ಷಣವೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಬೇಕಿತ್ತು ಕಳೆದ ಆರು ತಿಂಗಳಿಂದ ಬಿಜೆಪಿ ನಾಯಕನ ಆಯ್ಕೆ ಮಾಡಿರಲಿಲ್ಲ ಈಗ ಯಾಕೆ ಆಯ್ಕೆ ಮಾಡಿದರು ಇದನ್ನೆಲ್ಲ ನೋಡಿದ್ರೆ ಬಿ ಜೆ ಪಿ ಫೇಲ್ ಆಗಿದೆ ಪಿಯವರು ಸಾಕಷ್ಟು ಭ್ರಮೆಯಲ್ಲಿದ್ದಾರೆ ಅಂತ ಶೆಟ್ಟರ್ ಹೇಳಿದ್ದಾರೆ ಲಿಂಗಾಯತ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿರೋ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಶೆಟ್ಟರ್ ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ ಅಧ್ಯಕ್ಷರ ಆಯ್ಕೆ ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನ ಬಂದು ಬಲಾಢ್ಯವಾಗಿ ಬೆಳೆದಿದೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಮಾಡಲು ಹೋಗಿ ಕೈ ಸುಟ್ಕೊಂಡಿದ್ದಾರೆ ಐವತ್ತರವತ್ತು ಶಾಸಕರನ್ನು ಕರೆದುಕೊಂಡು ಬಂದು ಮತ್ತೆ ಸರ್ಕಾರ ರಚನೆ ಮಾಡೋದು ಭ್ರಮೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಇರುತ್ತೆ ಅಂತ ಶೆಟ್ಟರ್ ತಿಳಿಸಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇಮಕ ವಿಚಾರವಾಗಿ ಕೃಷಿ ಸಚಿವ ಅವರು ಕೂಡ ವ್ಯಂಗ್ಯ ಮಾಡಿದ್ದು ಬಿ ಜೆ ಪಿ ಒಡೆದ ಮಡಕೆ ಎಷ್ಟು ನೀರು ಸೋರಿದ್ರು ಅತ್ತು ನಿಂತ್ಗಳೆಲ್ಲ ನೀರು ಸೋರೋಯ್ತದೆ ಅಂತ ಚೆಲ್ಲುವರಾಯಸ್ವಾಮಿಯವರು ಹೇಳಿರೋದು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಿರೋದು ಇದರ ಹತ್ತು ಕರೆದು ಎಲ್ಲ ಅಳದು ತೂಗಿ ವಿಜೇಂದ್ರ ಅವರು ನೇಮಕ ಮಾಡ್ದಂಗೆ ಐತೆ ಬಟ್ ಪ್ರಯೋಜನ ಇಲ್ಲ ಅಂತ ಎಸ್ಸಿನ ಮುಂದಿನ ಸುದ್ದಿ ಬೆಳಗಾವಿ ರಾಜಕಾರಣದಲ್ಲಿ ಹೊರಗಿನವರ ಹಸ್ತಕ್ಷೇಪದ ಬಗ್ಗೆ ಮುನ್ನಿಸಿಕೊಂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಇದೀಗ ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಆಗುವ ಪ್ರಶ್ನೆ ಇಲ್ಲ ಪಕ್ಷದ ಹಂತದಲ್ಲಿ ಚರ್ಚೆ ಆಗಬೇಕೆ ವಿನಃ ನಮ್ಮ ಹಂತದಲ್ಲಿ ಏನು ಇಲ್ಲ ನಾನು ಯಾವುದೇ ಹುದ್ದೆ ಬೇಡಿಕೆ ಇಟ್ಟಿಲ್ಲ ಎಂದು ಹೇಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನಮ್ಮ ನಿವಾಸಕ್ಕೆ ಹಲವು ಬಾರಿ ಬಂದಿದ್ದಾರೆ ಪಕ್ಷದ ವಿಚಾರ ಮತ್ತು ಅಭಿವೃದ್ಧಿ ವಿಚಾರದ ಕುರಿತು ಚರ್ಚೆ ಆಗಿದೆ ಮೈಸೂರಿಗೆ ಹೋಗುವ ಉದ್ದೇಶ ಬೇರೆ ಶಿವಕುಮಾರ್ ಅವರನ್ನ ಭೇಟಿಯಾದ ಉದ್ದೇಶವೇ ಬೇರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಅಡ್ಜಸ್ಟ್ಮೆಂಟ್ ಎನ್ನುವ ಪ್ರಶ್ನೆ ಇಲ್ಲ ಲೋಕಸಭಾ ಚುನಾವಣೆಯಾದ ಬಳಿಕ ಚರ್ಚೆಗೆ ಬರಬಹುದು ಚುನಾವಣೆ ಬಳಿಕ ಯಾವ ಹೊಸ ವಿಚಾರ ಬರುತ್ತೆ ಎಂದು ಕಾದು ನೋಡೋಣ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸತೀಶ್ ಅವರು ಶಾಸಕರನ್ನು ಕರೆದುಕೊಂಡು ಮೈಸೂರು ಪ್ರವಾಸಕ್ಕೆ ಹೊರಡಲು ಮುಂದಾಗಿದ್ದ ವಿಚಾರ ಇತ್ತೀಚೆಗೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ತಲ್ಲಣಕ್ಕೆ ಕಾರಣವಾಗಿತ್ತು ನಂತರ ಹೈಕಮಾಂಡ್ ಪ್ರವೇಶಿಸಿ ಪ್ರವಾಸ ರದ್ದಾಗುವಂತೆ ಮಾಡಿತ್ತು ಆ ನಂತರ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ದುಬೈ ಪ್ರವಾಸಕ್ಕೆ ಹೋಗಲಿದ್ದಾರೆ ಎಂದೆಲ್ಲ ವದಂತಿ ಹಬ್ಬಿತ್ತು ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರೇ ಶಾಸಕರು ಅವರ ದುಡ್ಡಲ್ಲಿ ಪ್ರವಾಸ ಹೋದರೆ ನಮಗೇನು ಸರ್ಕಾರ ದುಡ್ಡಲ್ಲಿ ಹೋಗಬಹುದಲ್ವೋ ಹೋಗು ಹೋಗ್ತಿಲ್ವಲ್ಲ ಅಂತ ಹೇಳಿದರು ಒಟ್ನಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ಮುಗಿಯುವ ಹಂತಕ್ಕೆ ಕಾಣುತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬಂದರು ಡಿ ಕೆ ಸುರೇಶ್ ಅವರು ಹೋಗ್ಬಿಟ್ಟು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬಂದರು ಸತೀಶ್ ಜಾರಕಿಹೊಳಿ ಅವರು ಅಂಜಲಿ ನಿಂಬಾಳ್ಕರ್ ಅವರನ್ನು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅವ್ರ ಹೆಸ್ರನ್ನು ಮುಂದೆ ತರ್ತೀನಿ ಅಂದರು ಆ ಮೂಲಕ ಲಾಬಿ ನಡೆಸೋರೆ ಆ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸನ್ನು ಕಡಿಮೆ ಮಾಡಬೇಕಾಗಿ ಹೊಸ ದಾಳ ಉರುಳಿಸ್ತಾವ್ರೆ ಅಂದರು ಇಷ್ಟೆಲ್ಲ ಆದರೂ ಬೆಳಗಾವಿ ಪಾಲಿಟಿಕ್ಸ್ ಯಮನಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಆಗುವ ಪ್ರಶ್ನೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವ್ರು ನೇರವಾಗಿ ಹೇಳ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ತೇಪೆ ಹಚ್ಚಲಾಗದ ಮಟ್ಟಕ್ಕೆ ಹರಿದು ಕೂತಿದೆಯಾ ಸಂಬಂಧಗಳು ಹಳಿಸಿದ್ಯಾ ಅನ್ನೋ ಪ್ರಶ್ನೆಗಳು ಶುರುವಾಗುತ್ತೆ ತೆಲಂಗಾಣ ಅಸೆಂಬ್ಲಿ ಚುನಾವಣೆಯನ್ನು ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾದರಿಯಲ್ಲಿಯೇ ಮತದಾನಕ್ಕೆ ಕೆಲ ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣ ಕೂಡ ಒಯ್ತಾರೆ ತೆಲಂಗಾಣದಲ್ಲಿ ಮೂವತ್ತಕ್ಕೆ ವೋಟಿಂಗು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾರೆ ಇಪ್ಪತ್ತೈದರಂದು ಕರೀಂನಗರ ಇಪ್ಪತ್ತಾರಕ್ಕೆ ನಿರ್ಮಲ್ ಜನಗರ್ಜನ್ ಸಭೆ ಪ್ರಧಾನಮಂತ್ರಿ ಭಾಗವಹಿಸ್ತಾರೆ ಇನ್ನು ಇಪ್ಪತ್ತೇಳಕ್ಕೆ ಮೋದಿ ಹೈದರಾಬಾದ್ನಲ್ಲಿ ಭಾರಿ ರೋಡ್ ಶೋ ಸಿ ಮೀಸಲಾತಿ ಹೋರಾಟ ಸಮಿತಿಯು ಸಿ ಗಳಿಗೆ ಜನಸಂಖ್ಯಾ ಆಧಾರದ ಮೇಲೆ ಅವರ ಜಾತಿಗಳ ಆಧಾರದ ಮೇಲೆ ಮೀಸಲಾತಿ ನೀಡಬೇಕಂತ ಹಲವು ವರ್ಷಗಳನ್ನು ಒತ್ತಾಯಿಸುತ್ತಿದೆ ದಲಿತ ವರ್ಗದ ಗಣತಿಯನ್ನು ವಿಶೇಷವಾಗಿ ಕೈಗೊಳ್ಳಬೇಕು ಸಿಗಳು ಜನಸಂಖ್ಯಾ ದೃಷ್ಟಿಯಿಂದ ದೊಡ್ಡವರಾಗಿದ್ದರೂ ಪ್ರಬಲ ವರ್ಗದ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿಯನ್ನು ಒದಗಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಮಹಿಳೆಯರಿಗೆ ಅದೇ ಪ್ರಯೋಜನಗಳನ್ನು ನೀಡಲಾಗ್ತಿಲ್ಲ ಪ್ರಧಾನಿ ಮೋದಿಯವರು ಮಾದಿಗ ವಿಶ್ವ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿ ವರ್ಷಗಳಿಂದ ಬಾಕಿ ಇರುವಂತಹ ಸಿ ವರ್ಗೀಕರಣದ ಬಗ್ಗೆ ಭರವಸೆ ನೀಡುತ್ತಾರೆ ಎಂದು ಎಂಆರ್ ಪಿ ಎಸ್ ಶಾಸಿಸಿದೆ ಸುಮಾರು ಮೂವತ್ತು ವರ್ಷಗಳಿಂದ ಎಸ್ಸಿ ವರ್ಗೀಕರಣ ಎಂಆರ್ ಪಿ ಎಸ್ ಒತ್ತಾಯಿಸುತ್ತಿದೆ ಬೇಡಿಕೆಗೆ ಬಿಜೆಪಿ ಕೂಡ ಸಕಾರಾತ್ಮಕ ಸ್ಪಂದಿಸಿದೆ ಸಂಸತ್ನಲ್ಲಿ ಕಾನೂನು ರೂಪಿಸಬೇಕೆಂಬ ಕಾರಣಕ್ಕೆ ಬಿಜೆಪಿ ವರ್ಗೀಕರಣಕ್ಕೆ ತಾತಕೊಪ್ಪಿಗೆ ನೀಡಿದೆ ಒಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ ಕರೀಂನಗರ ಹಾಗೆಯೇ ತೆಲಂಗಾಣದ ವಿವಿಧ ಭಾಗಗಳಲ್ಲಿ ಪ್ರಚಾರವನ್ನು ನಡೆಸ್ತಾರೆ ಎಸ್ಸಿನ ಮುಂದಿನ ಸುದ್ದಿ ಏಕದಿನ ವಿಶ್ವಕಪ್ನಲ್ಲಿ ನಾಳೆ ಅಂದರೆ ನವಂಬರ್ ಹನ್ನೆರಡನೇ ತಾರೀಕು ಲೀಗ್ ಹಂತದ ಕೊನೆ ಬಂದ ಭಾರತಕ್ಕೆ ಈ ಪಂದ್ಯದಲ್ಲಿ ಬಲಿಷ್ಠ ಭಾರತಕ್ಕೆ ನೆದರ್ಲ್ಯಾಂಡ್ಸ್ ತಂಡ ಎದುರಾಳಿ ಇದುವರೆಗೆ ಟೂರ್ನಿಯಲ್ಲಿ ಒಂದೇ ಒಂದು ಸೋಲು ಕಾಣದ ಟೀಂ ಇಂಡಿಯಾ ಮೊದಲ ತಂಡವಾಗಿ ಸೆಮಿಫೈನಲ್ಗೆ ಗೆಲಗೆ ಇಟ್ಟಿದೆ ಈತ ನೆದರ್ಲ್ಯಾಂಡ್ಸ್ ತಂಡ ಕೇವಲ ಎರಡು ಗೆಲುವಿನೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನ ಪಡೆದುಕೊಂಡಿರುವುದಲ್ಲದೆ ವಿಶ್ವಕಪ್ನಿಂದ ಹೊರಬಿದ್ದಿದೆ ಹೀಗಾಗಿ ನಾಳಿನ ಪಂದ್ಯ ನೆದರ್ಲ್ಯಾಂಡ್ಸ್ ತಂಡಕ್ಕೆ ಕೇವಲ ಔಪಚಾರಿಕ ಆದರೆ ಭಾರತಕ್ಕೆ ಮಾತ್ರ ತನ್ನ ಅಜೇಯ ಓಟವನ್ನು ಮುಂದುವರಿಸಲು ಸುವರ್ಣಾವಕಾಶ ಯಾಕೆಂದರೆ ಈ ಪಂದ್ಯದ ಬಳಿಕ ರೋಹಿತ್ ಪಡೆ ಸೆಮಿಫೈನಲ್ನಲ್ಲಿ ನ್ಯೂಜಿಲ್ಯಾಂಡ್ ತಂಡವನ್ನು ಎದುರಿಸಬೇಕು ಹೀಗಾಗಿ ಈ ಪಂದ್ಯದ ಗೆಲುವು ಟೀಮ್ ಇಂಡಿಯಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಇನ್ನು ಉಭಯ ತಂಡಗಳು ಪ್ರಾಬಬಲ್ ನೋಡೋದಾದರೆ ನೋಡೋದಾದ್ರೆ ಟೀಂ ಇಂಡಿಯಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭಾನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಇಶಾನ್ ಕಿಶನ್ ಎಲ್ ರಾಹುಲ್ ಸೂರ್ಯಕುಮಾರ್ ಯಾದವ್ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಶಾರ್ದುಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಯಾದವ್ ಪ್ರಸಿದ್ ಕೃಷ್ಣ ಇನ್ನು ನೆದರ್ಲ್ಯಾಂಡ್ಸ್ ತಂಡದಲ್ಲಿ ಸ್ಕಾಟ್ ಎಡ್ವರ್ಡ್ಸ್ ಮ್ಯಾಕ್ಸ್ ಓಡೌಟ್ ಬಾಸ್ ಟಿ ಲೀಡ್ ವಿಕ್ರಮ್ ಸಿಂಗ್ ತೇಜಾ ನಿಡಮನೂರು ಪಾಲ್ ವ್ಯಾನ್ ಮೆಕರೆನ್ ಕಾಲಿನ್ ಅಕರ್ಮನ್ ರೋಲ್ ಆಫ್ ವ್ಯಾಂಡ್ಯರ್ ಮರ್ವೆ ಲೋಗನ್ ವ್ಯಾನ್ ಬಿಕ್ ಆರ್ಯನ್ ದತ್ ನೋ ಕ್ರೋಸ್ ವೆಸ್ಲಿ ಬ್ಯಾರಸ್ ಹಾಗೆ ಸಾಕಿಬ್ ಜುಲ್ಫಿಕ್ ಶರೀಜ್ ಅಹಮದ್ ಸೈಬ್ರ್ಯಾಂಡ್ ಎಂಗಲ್ ಬ್ರೆಕ್ಟ್ ಇಷ್ಟು ಜನ ಇದ್ದಾರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಏನಿರಬೇಕು ಕರ್ನಾಟಕ ಟಿ ವಿ ಪ್ರಕಾರ ಅಥವಾ ನನ್ನ ಪ್ರಕಾರ ಕೆ ಎಲ್ ರಾಹುಲ್ನ ಕ್ಯಾಪ್ಟನ್ ಮಾಡಿ ರೋಹಿತ್ ಶರ್ಮಾಗೆ ರೆಸ್ಟ್ ಕೊಡಿ ವಿರಾಟ್ ಕೊಹ್ಲಿ ಆಡಲಿ ಯಾಕೆಂದರೆ ಐವತ್ತನೇ ಸೆಂಚುರಿ ಬಂದರೆ ನೆದರ್ಲ್ಯಾಂಡ್ಸ್ ಮೇಲೆ ಬರಲಿ ಆ ಮೂಲಕ ಸೆಮೀಸ್ ಮತ್ತು ಫೈನಲ್ಸ್ನಲ್ಲಿ ಪ್ರೆಷರ್ ಫ್ರೀಯಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲಿ ಟೆನ್ಷನ್ ಇರಬಾರ್ದು ಆ ನಂತರದಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣನ್ ಕರ್ಕೊ ಬನ್ನಿ ಮೊಹಮ್ಮದ್ ಸಿರಾಜ್ಗೋ ಮೊಹಮ್ಮದ್ ಶಮಿಗೋ ರೆಸ್ಟ್ ಕೊಡಿ ಓಕೆ ಮೊಹಮ್ಮದ್ ಶಮಿ ಶಮೀರ್ ರಿಧಮ್ ಮಿಸ್ ಆಗುತ್ತೆ ಅನ್ನಂಗಿದ್ರೆ ಸಿರಾಜಿಗೆ ರೆಸ್ಟ್ ಕೊಡಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ಅವ್ರ ಕರಿಯರ್ಲಿ ಅಂದ್ಕೊಳ್ಳಿ ನಾನು ಒಂದು ವಿಶ್ವಕಪ್ ಮ್ಯಾಚ್ ಆಡಿದೆ ಅದು ಬೆಂಗಳೂರು ಅಂಗಳದಲ್ಲಿ ಅಂತ ಎಸ್ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗ್ಲಿ ಅಥವಾ ಪ್ರಸಿದ್ಧ ಕೃಷ್ಣ ಆಡ್ಲಿ ಇದು ಕನ್ನಡಿಗರಾದ ನಮ್ಮ ಬೇಡಿಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ